ಮೊದಲೇದಾಗಿ ಈ ದಿನ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸ್ವಯಂ ಪ್ರೇರಿತರಾಗಿ ಸೇವಾ ಸಪ್ತಾಹ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮಗೆ ಏನೇ ಆದೇಶ ಮಾಡಿದರು ಸನ್ಮಾನ್ಯ ಪ್ರಧಾನಮಂತ್ರಿಯವರು 17ನೇ ತಾರೀಕಿಂದ 2ನೇ ತಾರೀಕುವರೆಗೂ ಗಾಂಧಿ ಜಯಂತಿವರೆಗೂ ಸೇವಾ ಸಪ್ತಾಹ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಇವತ್ತು ನಾವು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಮುಖಂಡಗಳನ್ನ ಎಲ್ಲ ಒಟ್ಟಿಗೆ ಸೇರಿ ಒಂದು ಬೃಹತ್ ಆದಂತ ರಕ್ತದಾನ ಶಿಬಿರವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಾಗ ಕರ್ನಾಟಕ ರಾಜ್ಯ ಅಂತ ಅಲ್ಲ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಜಿಯವರ ಹುಟ್ಟಿದಬ್ಬ ಇರೋದ್ರಿಂದ 17ನೇ ತಾರೀಕಿಂದ ಬ್ಲಡ್ ಕ್ಯಾಂಪ್ಗಳು ಜಾಸ್ತಿ ಆಗಿದೆ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಬ್ಲಡ್ನ ಕೊರತೆ ಇಲ್ಲದೆ ಇರೋದ್ರಿಂದ ನಾವೇನು ಕೇಳ್ತೀರಿ ಆಕ್ಸಿಜನ್ ಮಾತ್ರ ಕೊಡಿ ಅಂತ ಹೇಳಿದರು ಅದರಂತೆ ಈ ದಿನ ಏನು ನಮಗೆ 33 ಬ್ಲಡ್ ಕ್ಯಾಂಪ್ಗಳಲ್ಲಿ ಬರ್ತೀರಿ ಅಂತ ಹೇಳ್ಬಿಟ್ಟು ಹೇಳಿ ನಮಗೆ ಹೇಳಿದರು 41 ಬ್ಲಡ್ ಕ್ಯಾಂಪ್ ಅವರು ಬಂದರು ಬಂದಾಗ ಯಾವುದೇ ರೀತಿಯಾದಂಥ ನಾವು ವೆಹಿಕಲ್ ಕಳಿಸ್ದೆ ಯಾವುದು ಆಟೋ ಇನ್ನೊಂದು ಮತ್ತೊಂದು ಕಟ್ಟಿ ಪ್ರಚಾರನೂ ಮಾಡಿದೆ ಏನು ಮಾಡಿದೆ ಸ್ವಯಂಪ್ರೇರಿತವಾಗಿ ಹತ್ತತ್ರ ನಮಗೊಂದು 3-4 ಬ್ಲಡ್ ಕ್ಯಾಂಪ್ದು ಸ್ವಲ್ಪ ಇನ್ನೂ ಮಾಹಿತಿ ಸಿಕ್ಕಿಲ್ಲ ನನ್ನ ಹತ್ರ ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ 2305 ಯೂನಿಟ್ಟು ಇದಾಗಿದೆ ಅದರ ಜೊತೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಒಂದೇ ಜಿಲ್ಲೆಯಲ್ಲಿ ಹೈಯೆಸ್ಟ್ ಅಂಗಾಂಗದಾನದ್ದು 534 ಜನ ನೇತ್ರದಾನ ಅಂಗಾಂಗದಾನ ಮಾಡಿದ್ದಾರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇದಕ್ಕೆ ಸಹಕರಿಸಿದಂತಹ ನಮ್ಮ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಪಕ್ಷಾತೀತವಾಗಿ ಎಲ್ಲ ಸಾರ್ವಜನಿಕರು ನಾಗರಿಕರು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ನಮ್ಮ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಪ್ರಧಾನ ಕಾರ್ಯದರ್ಶಿಗಳು ಯುವ ಮೋರ್ಚಾ ಎಲ್ಲ ಮೋರ್ಚಾಗಳವರು ಒಟ್ಟಿಗೆ ಸೇರಿ ಮಾಧ್ಯಮ ಮಿತ್ರರನ್ನು ಒಟ್ಟಿಗೆ ಸೇರಿ ಇವತ್ತು ಎಲ್ಲರನ್ನು ಈ ಇವತ್ತೇನು ರಕ್ತದಾನ ಶಿಬಿರವನ್ನು ನಾವೇನು ಮಾಡಿದ್ರೆ ಇದು ನಮ್ಮ ಜಿಲ್ಲೆಯಲ್ಲಿ ಮತ್ತು ಬೇರೆ ಕಡೆಯೂ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥ ಸಾಧ್ಯ ಇಲ್ಲ ನಾವು ಇದುವರೆಗೂ ತಿಳ್ಕೊಂಡಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ ನಮ್ಮಲ್ಲಿ ನಾವೇನು ಜನವರಿ 12ನೇ ತಾರೀಕು ಸ್ವಾಮಿ ವಿವೇಕಾನಂದ ಜಯಂತಿಗೆ ನಾವು 15,000 ಯೂನಿಟ್ ಕೊಡಬೇಕಂತಿದ್ರೆ ಅದು ಪೂರ್ವವಾಗಿ ಎಲ್ಲೆಲ್ಲಿಂದ ಏನೇನು ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಟ್ರಯಲ್ ನೋಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ಈಗಿನ ಉನ್ನತ ಶಿಕ್ಷಣ ಸಚಿವರು ಮತ್ತು ನನ್ನ ಸಹೋದರ ಮತ್ತು ಸ್ನೇಹಿತರಾದಂಥ ತೇಜಸ್ವಿ ಸೂರ್ಯ ಅವರು MLC ನಾನ್ ಸಮಣ್ಣರು ಮಾಜಿ ಶಾಸಕರುಗಳು ಎಲ್ಲ DCಯವರು CEOರು SPಯವರು ಎಲ್ಲ ಇಲಾಖೆಯವರು ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ನಾನು ಕೋಲಾರ ಜಿಲ್ಲೆಯ ಜನತೆ ಪರವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ 534 ಅಂಗಾಂಗದಾನ ಆಗಿದ್ದು ಇಡೀ ಕರ್ನಾಟಕದಲ್ಲಿ ಒಂದೇ ಜಿಲ್ಲೆಯಲ್ಲಿ ಒಂದೇ ದಿನ ಹೆಚ್ಚಿಗೆ ಅಂಗಾಂಗದಾನ ಮಾಡಿರೋದ್ರಲ್ಲಿ ಇದು ಹೈಯೆಸ್ಟ್ ಅಂತ ಹೇಳ್ಬಿಟ್ಟು ಹೇಳಿ ಈಗಾಗಲೇ ನನಗೆ DH ಅವರು ಹೇಳಿದರು ಇನ್ನೂ ಒಂದು 3-4 ಬ್ಯಾಂಕ್ದು ಬ್ಲಡ್ ಕ್ಯಾಂಪ್ ಅದು ಏನು ತಗೊಂಡೋಗಿದ್ರು ಅಂತ ಮಾಹಿತಿ ಇಲ್ಲದೆ ಇರೋದ್ರಿಂದ ನಾನು ಇನ್ನು ನನಗೆ ಹತ್ತತ್ರ ಒಂದು 2,500 ಯೂನಿಟ್ಟು ಇದು ಮುಟ್ಟುತ್ತೆ ಅಂತ ಈಗ ನನ್ನ ಹತ್ರ ಇರೋ ಮಾಹಿತಿ ಪ್ರಕಾರ ಇದು 2308